ನಾನು ಶಿವಕುಮಾರ್ ಹೆಚ್ ಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿ ಇಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ವಿಡಿಯೋದಲ್ಲಿ ನಾನು ಅಂತಿಮ ಬಿ ಎ ಆರನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆಯಾದ ಪಶ್ಚಿಮ ಏಷ್ಯಾದ ಇತಿಹಾಸದ ಪ್ರಮುಖ ವಿಚಾರವಾದ ಇಸ್ರೇಲ್ ರಾಷ್ಟ್ರದ ಸ್ಥಾಪನೆ ಹಾಗೂ ಇದರ ರಚನೆಯ ವಿಚಾರದ ಬಗ್ಗೆ ಇಲ್ಲಿ ಚರ್ಚಿಸುತ್ತಿದ್ದೇನೆ ಪಶ್ಚಿಮ ಏಷ್ಯಾದ ಇತಿಹಾಸದಲ್ಲಿ ಅರಬ್ ರಾಷ್ಟ್ರಗಳ ನಡುವೆ ಯಹೂದಿಗಳ ಒಂದು ಸ್ವತಂತ್ರ ರಾಷ್ಟ್ರವಾದ ಇಸ್ರೇಲ್ ಎಂಬ ರಾಷ್ಟ್ರ ಸೃಷ್ಟಿಯಾಯಿತು 1948ರಲ್ಲಿ ಇದು ಯಹೂದಿಗಳಿಗಾಗಿ ಅವರು ಸೃಷ್ಟಿಸಿಕೊಂಡಂತಹ ಒಂದು ರಾಷ್ಟ್ರ ಈ ಇಸ್ರೇಲ್ ರಾಷ್ಟ್ರ ಸಣ್ಣ ರಾಷ್ಟ್ರವಾದರೂ ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮತ್ತು ಪ್ರಗತಿಯನ್ನು ಸಾಧಿಸಿರುವಂತಹ ರಾಷ್ಟ್ರವಾಗಿದ್ದು ಈ ಇಸ್ರೇಲ್ ಕೃಷಿ ತಂತ್ರಜ್ಞಾನ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅಪರೂಪದ ಪ್ರಗತಿಯನ್ನು ಸಾಧಿಸಿರುವಂತಹ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಸಾಲಿನಲ್ಲಿ ಮುಂಚೂಣಿಗೆ ನಿಲ್ಲುವಂತಹ ರಾಷ್ಟ್ರವಾಗಿದೆ ಅರಬ್ ಇಸ್ರೇಲ್ ಸಂಘರ್ಷದ ಸಂದರ್ಭದಲ್ಲಿ ಇದರ ಸೇನಾ ಸಾಮರ್ಥ್ಯವನ್ನು ಸಾಧಾರಣಪಡಿಸಿದ್ದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಈ ಇಸ್ರೇಲನ್ನು ನಿಯಂತ್ರಿಸಲು ಅಥವಾ ಸೋಲಿಸಲು ಇದುವರೆಗೆ ಅರಬ್ ರಾಷ್ಟ್ರಗಳಿಗೆ ಸಾಧ್ಯವಾಗಿಲ್ಲ ಅರಬ್ ಲೀಗನ್ನು ರಚಿಸಿಕೊಂಡು ಹೋರಾಟವನ್ನು ನಡೆಸುತ್ತಿರುವಂತಹ ಅರಬ್ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ನಿರಂತರ ಯುದ್ಧವನ್ನು ಮಾಡುತ್ತಿದ್ದರೂ ಕೂಡ ಅಂದರೆ 1948ರಿಂದ ಇತ್ತೀಚಿನ ದಿನಗಳವರೆಗೆ ನಿರಂತರವಾದಂತಹ ಸಂಘರ್ಷ ಈ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ನಡೆಯುತ್ತಿದ್ದು ಆ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ಇಸ್ರೇಲ್ ಯಶಸ್ಸನ್ನು ಸಾಧಿಸುತ್ತಾ ತನ್ನ ಒಂದು ರಾಷ್ಟ್ರದ ವ್ಯಾಪ್ತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಳುತ್ತಲೇ ಮುಂದುವರಿಯುತ್ತಿರುವುದು ಅದರ ಸಾಧನೆಯ ಪ್ರತೀಕವಾಗಿದೆ ಇಸ್ರೇಲ್ ಯಹೂದಿಗಳಿಗಾಗಿ ಸೃಷ್ಟಿಯಾದ ಸಣ್ಣ ರಾಷ್ಟ್ರ ಇವತ್ತಿನ ಸಂದರ್ಭದಲ್ಲಿ ಕೇವಲ 93 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಆದರೆ ಪ್ರತಿ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಸಾಧಿಸಿರುವಂಥ ಒಂದು ಬಲಿಷ್ಠ ರಾಷ್ಟ್ರವಾಗಿ ಈ ವಿಶ್ವದಲ್ಲಿ ಗುರುತಿಸಲ್ಪಡುವಂಥ ರಾಷ್ಟ್ರವಾಗಿರುವಂಥ ಇಸ್ರೇಲ್ ಸೃಷ್ಟಿಯಾಗಿದ್ದೇ ತೀರಾ ಇತ್ತೀಚಿನ ದಿನಗಳಲ್ಲಿ ಅಂದರೆ 1948ರ ಮೇ 14ರಂದು ಈ ಇಸ್ರೇಲ್ ರಾಷ್ಟ್ರ ಸೃಷ್ಟಿಯಾಯಿತು ಇಸ್ರೇಲ್ ಯಹೂದಿಗಳಿಗಾಗಿ ಸೃಷ್ಟಿಯಾದ ಸಣ್ಣ ರಾಷ್ಟ್ರವಾಗಿದ್ದು ಇದು ಪಶ್ಚಿಮ ಏಷ್ಯಾದ ಪ್ಯಾಲೆಸ್ಟೈನ್ ಭಾಗದಲ್ಲಿ ನಿರ್ಮಿಸಲ್ಪಡುತ್ತದೆ ಯಹೂದಿಗಳು ತಮಗಾಗಿ ಸೃಷ್ಟಿಸಿಕೊಂಡಂತಹ ತಾಯ್ನಾಡೇ ಈ ಇಸ್ರೇಲ್ ರಾಷ್ಟ್ರ ಪ್ಯಾಲೆಸ್ಟೈನ್ನ ಭಾಗ ಯಹೂದಿಗಳ ಮೂಲ ಸ್ಥಾನವಾಗಿದ್ದು ಇದರ ಜೊತೆಗೆ ಯಹೂದಿಗಳಿಗೆ ಅತ್ಯಂತ ಪವಿತ್ರವಾದಂತಹ ಸ್ಥಳಗಳಾದ ಜೆರೂಸಲೇಮ್ ತಿಬೇರಿಯಸ್ ಸಫೇದ್ ಮತ್ತು ಹೆಬ್ರಾನ್ನಂತಹ ಸ್ಥಳಗಳು ಕೂಡ ಪ್ಯಾಲೆಸ್ಟೈನ್ನ ಭಾಗದಲ್ಲೇ ಇದ್ದು ವಿಶ್ವದಾದ್ಯಂತ ಚದುರಿ ಹೋಗಿದ್ದಂಥ ಯಹೂದಿಗಳು ಮತ್ತೆ ತಮ್ಮ ಮೂಲ ನಿವಾಸವಾದಂಥ ಪ್ಯಾಲೆಸ್ಟೈನ್ಗೆ ಬಂದು ಸ್ವತಂತ್ರ ರಾಷ್ಟ್ರವನ್ನು ಕಟ್ಟಿಕೊಂಡು ಇಸ್ರೇಲ್ ರಾಷ್ಟ್ರವನ್ನು ಸ್ಥಾಪನೆ ಮಾಡ್ತಾರೆ 1948ರ ಮೇ 14ರಂದು ಯಹೂದಿಗಳ ಸ್ವತಂತ್ರ ನಾಡಾದ ರಾಷ್ಟ್ರವಾದ ಇಸ್ರೇಲ್ ಸ್ಥಾಪನೆಯಾಗುತ್ತೆ ಇಂತಹ ಈ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ವಿಚಾರದಲ್ಲಿ ಯಹೂದಿಗಳು ತೆಗೆದುಕೊಂಡಂತಹ ಚಳುವಳಿಗಳು ಮತ್ತು ಕಾರ್ಯಾಚರಣೆಗಳು ಅತ್ಯಂತ ರೋಚಕ ವಿಚಾರವಾಗಿದ್ದು ಈ ರಾಷ್ಟ್ರದ ನಿರ್ಮಾಣದಲ್ಲಿ ಅವರು ಮಾಡಿದಂತಹ ಪ್ರಯತ್ನಗಳೆಲ್ಲವನ್ನು ಇಸ್ರೇಲ್ ಸ್ಥಾಪನೆಯ ವಿಚಾರದಲ್ಲಿ ನಾವು ಪ್ರಸ್ತಾಪಿಸುತ್ತಿದ್ದೇವೆ ಇಸ್ರೇಲ್ ರಾಷ್ಟ್ರ ಇಂದು ಭೌಗೋಳಿಕವಾಗಿ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಾದ ಲೆಬೆನಾನ್ ಸಿರಿಯಾ ಜೋರ್ಡನ್ ಹಾಗೂ ಆಫ್ರಿಕಾದ ಈಜಿಪ್ಟ್ನಂತಹ ರಾಷ್ಟ್ರಗಳಿಂದ ಸುತ್ತುವರಿಯಲ್ಪಟ್ಟಿದೆ ಹಾಗೂ ಇದು ಮೆಡಿಟರೇನಿಯನ್ ಸಮುದ್ರದ ಸಂಪರ್ಕವನ್ನು ಹೊಂದಿದೆ ಇಂತಹ ಈ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ವಿಚಾರದಲ್ಲಿ ಯಹೂದಿಗಳು ಅದ್ಭುತವಾದಂತಹ ತಮ್ಮ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ತೋರಿಸಿ ವಿಶ್ವದ ಪ್ರಮುಖ ರಾಷ್ಟ್ರಗಳ ನೆರವಿನೊಂದಿಗೆ ರಾಷ್ಟ್ರ ನಿರ್ಮಾಣವನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ
ಯಹೂದಿಗಳು ತುಂಬ ಬುದ್ಧಿವಂತ ಜನಾಂಗದವರಾಗಿದ್ದು ಅತ್ಯಂತ ಚಾಣಾಕ್ಷರು ಹಾಗೂ ಆರ್ಥಿಕವಾಗಿ ತುಂಬ ಶ್ರೀಮಂತಿಕೆಯನ್ನು ಪಡೆದವರಾಗಿರುತ್ತಾರೆ. ವಿಶ್ವದಾದ್ಯಂತ ಚದುರಿ ಹೋಗಿದ್ದಂಥ ಈ ಯಹೂದಿಗಳು ಬಹುತೇಕ ಬಲಿಷ್ಠ ರಾಷ್ಟ್ರಗಳಲ್ಲಿ ಕೈಗಾರಿಕೋದ್ಯಮಿಗಳು ಹಾಗೂ ಬಂಡವಾಳಶಾಹಿಗಳಾಗಿದ್ದು ಬ್ರಿಟನ್, ಅಮೇರಿಕಾದಂತಹ ರಾಷ್ಟ್ರಗಳ ನಿಯಂತ್ರಣವನ್ನು ಕೂಡ ಮಾಡುವಂತಹ ಮಟ್ಟದಲ್ಲಿ ತಮ್ಮ ಪ್ರಗತಿಯನ್ನು ಹೊಂದಿರುವಂಥದ್ದು ಅವರ ಒಂದು ಜನಾಂಗದ ವೈಶಿಷ್ಟ್ಯತೆಯನ್ನು ತೋರ್ಪಡಿಸುತ್ತದೆ. ಇಂದು ಕೇವಲ 93 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ರಾಷ್ಟ್ರವಾದ ಇಸ್ರೇಲ್ ಪ್ರಗತಿಯ ವಿಚಾರದಲ್ಲಿ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಾಲಿಗೆ ಸೇರುತ್ತದೆ. ಇಂದು ಇಸ್ರೇಲ್ನ ಆಧುನಿಕ ಕೃಷಿ ಅಭಿವೃದ್ಧಿಯ ವಿಚಾರ, ತಂತ್ರಜ್ಞಾನ ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲಿ ಅದು ಸಾಧಿಸಿರುವ ಪ್ರಗತಿ ಅದನ್ನು ವಿಶ್ವದಲ್ಲಿ ಒಂದು ಬಲಿಷ್ಠ ರಾಷ್ಟ್ರದ ಸಾಲಿಗೆ ಸೇರಿಸಲು ಸಾಧ್ಯವಾಗಿದೆ. ಸೇನಾ ವಿಚಾರದಲ್ಲಿ ಇಸ್ರೇಲ್ ಸ್ಥಾಪನೆಯಾದ 1948ರಿಂದ ಅದನ್ನು ವಿರೋಧಿಸುವಂತಹ ಅರಬ್ ರಾಷ್ಟ್ರಗಳ ಸಮೂಹ, ಅದು ಅರಬ್ ಲೀಗ್ನ ಮೂಲಕವಾಗಿ ಕೈಗೊಂಡಂತಹ ಸಂಘರ್ಷ ನಿರಂತರತೆಯನ್ನು ಪಡೆದು ಇತ್ತೀಚಿನ ದಿನಗಳವರೆಗೆ ಅರಬ್ ಇಸ್ರೇಲ್ ಸಂಘರ್ಷ ಈ ಪ್ಯಾಲೆಸ್ಟೈನ್ ಹಾಗೂ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ನಡೆಯುತ್ತಿದ್ದು ತನ್ನ ಅದ್ವಿತೀಯವಾದ ಸೇನಾ ಬಲವನ್ನು ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ಇಸ್ರೇಲ್ ಎಲ್ಲ ಅರಬ್ ರಾಷ್ಟ್ರಗಳ ಸಂಘರ್ಷದ ಸಂದರ್ಭದಲ್ಲೂ ಯಶಸ್ವಿಯಾಗಿ ಅರಬ್ ರಾಷ್ಟ್ರಗಳನ್ನು ನಿರಂತರವಾಗಿ ಸೋಲಿಸುತ್ತಾ ತನ್ನ ಸಾಧನೆಯನ್ನು ಸಾದರಪಡಿಸುತ್ತಿದೆ. ಇಸ್ರೇಲ್ ರಾಷ್ಟ್ರ 1948ರ ಮೇ 14ರಂದು ಸ್ಥಾಪನೆಯಾಗುತ್ತದೆ. ಇದಕ್ಕೆ ವಿಶ್ವಸಂಸ್ಥೆಯ ಅಂಗೀಕಾರವು ಕೂಡ ದೊರೆತು 1949ರಲ್ಲಿ ಅದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಯೂ ಕೂಡ ಅಂಗೀಕರಿಸಲ್ಪಡುತ್ತದೆ. ಇಸ್ರೇಲ್ ರಾಷ್ಟ್ರ ಸೃಷ್ಟಿಯಾದಾಗ ಅದರ ರಾಜಧಾನಿ ಟೆಲ್ ಅವೀವ್ ಆಗಿತ್ತು. ನಂತರದಲ್ಲಿ ಇಸ್ರೇಲ್ನ ಯಹೂದಿಗಳಿಗೆ ತುಂಬ ಇಷ್ಟವಾದಂತಹ ಸ್ಥಳವಾದ ತಟಸ್ಥ ಭಾಗವಾಗಿದ್ದಂಥ ಜೆರುಸಲೇಮನ್ನು ನಿರಂತರ ಅರಬ್ ಇಸ್ರೇಲ್ ಸಂಘರ್ಷಗಳ ಸಂದರ್ಭದಲ್ಲಿ ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಇಸ್ರೇಲ್ 1996ರಿಂದ ಜೆರುಸಲೇಮನ್ನು ತನ್ನ ಸ್ವಾಧೀನಕ್ಕೆ ಒಳಪಡಿಸುವುದರ ಜೊತೆಯಲ್ಲಿ ಅದನ್ನು ರಾಜಧಾನಿಯನ್ನಾಗಿಯೂ ಮಾಡಿಕೊಳ್ಳುತ್ತದೆ. ಪ್ಯಾಲೆಸ್ಟೈನ್ ಯಹೂದಿಗಳ ಮೂಲಸ್ಥಾನ. ಪ್ರಾಚೀನ ಕಾಲದಲ್ಲಿ ಪ್ಯಾಲೆಸ್ಟೈನ್ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು. ಯಹೂದಿಗಳ ಬಗ್ಗೆ ಸಂಶಯವನ್ನು ಹೊಂದಿದ್ದ ರೋಮನ್ ಸಾಮ್ರಾಟರು ಪ್ಯಾಲೆಸ್ಟೈನ್ನಿಂದ ಯಹೂದಿಗಳನ್ನು ಹೊರದೂಡಿದರು. ಇದಕ್ಕೆ ಕಾರಣ ಯೇಸುಕ್ರಿಸ್ತನ ಅಂತ್ಯದ ವಿಚಾರದಲ್ಲಿ ಯಹೂದಿಗಳ ಪಾತ್ರ ರೋಮನ್ ಸಾಮ್ರಾಟನಿಗೆ ತಡವಾಗಿ ಅರಿವಿಗೆ ಬಂದಿದ್ದು ಅಂತ ಅಭಿಪ್ರಾಯಪಡಲಾಗುತ್ತೆ. ಈ ಕಾರಣದಿಂದಾಗಿ ರೋಮನ್ ಸಾಮ್ರಾಟರಿಂದ ಹೊರದೂಡಲ್ಪಟ್ಟು ದೇಶಭ್ರಷ್ಟರಾದ ಯಹೂದಿಗಳು ವಿಶ್ವದಾದ್ಯಂತ ಚದುರಿ ಹೋದರು. ಮಧ್ಯಯುಗದಲ್ಲಿ ಪ್ರಬಲರಾಗಿದ್ದ ಅರಬರು ಯಹೂದಿಗಳನ್ನು ಹೊರಹಾಕಿ ಪ್ಯಾಲೆಸ್ಟೈನ್ನಲ್ಲಿ ತಮ್ಮ ನೆಲೆಯನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಪ್ಯಾಲೆಸ್ಟೈನ್ನ ಭಾಗ ಆಟೋಮನ್ ಸಾಮ್ರಾಜ್ಯದ ವಶಕ್ಕೆ ಬಂದ ನಂತರ ಯಹೂದಿಗಳಿಗೆ ಮತ್ತಷ್ಟು ತೊಂದರೆಗಳು ಸಂಭವಿಸಿ ಅವರು ಪ್ಯಾಲೆಸ್ಟೈನ್ನ ಭಾಗದಿಂದ ಹೊರದೂಡಲ್ಪಟ್ಟು ಜಗತ್ತಿನಾದ್ಯಂತ ಚದುರಿ ಹೋಗುತ್ತಾರೆ. ಯಹೂದಿಗಳ ಬಗ್ಗೆ ಬಹುತೇಕ ಸಂಶಯವನ್ನೇ ಹೊಂದಿದ್ದ ಕ್ರೈಸ್ತ ಯುರೋಪಿಯನ್ ರಾಷ್ಟ್ರಗಳು ಅಲ್ಲಿಯೂ ಅವರಿಗೆ ಹೆಚ್ಚಿನ ಕಿರುಕುಳವನ್ನು ನೀಡಿದ್ದರಿಂದ ಯಹೂದಿಗಳು ತಮ್ಮದೇ ಆದ ಸ್ವತಂತ್ರ ನಾಡೊಂದನ್ನು ಸೃಷ್ಟಿಸಿಕೊಳ್ಳುವಂಥ ಆಲೋಚನೆಗೆ ಒಳಗಾಗುತ್ತಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರ ನಿರ್ಮಾಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಮೆರಿಕಾದಲ್ಲಿ ನೆಲೆಸಿದ್ದ ಮ್ಯಾನ್ಯುಯಲ್ ನೋವಾ ಎನ್ನುವಂಥ ಯಹೂದಿ ನಾಯಕನೊಬ್ಬ ಯಹೂದಿಗಳಿಗಾಗಿ ಸ್ವತಂತ್ರ ರಾಷ್ಟ್ರವೊಂದನ್ನು ನಿರ್ಮಿಸುವಂಥ ಒಂದು ಪ್ರಮುಖ ಪ್ರಯತ್ನವನ್ನು ಕೈಗೊಳ್ಳುತ್ತಾನೆ. ಮ್ಯಾನ್ಯುಯಲ್ ನೋವಾ ಎನ್ನುವಂಥ ನ್ಯೂಯಾರ್ಕ್ನ ಮೇಯರ್ ಯಹೂದಿಗಳ ರಾಷ್ಟ್ರವೊಂದರ ನಿರ್ಮಾಣಕ್ಕೆ ಕೈ ಹಾಕಿದಂಥ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಆತ ಯಹೂದಿಗಳ ತಾಯ್ನಾಡಿನ ನಿರ್ಮಾಣದ ಕಲ್ಪನೆಯನ್ನು ಸಾಕಾರಗೊಳಿಸುವ ಉದ್ದೇಶದಿಂದ ತನ್ನದೇ ಹಣದಲ್ಲಿ ನಯಾಗರದ ಸಮೀಪದಲ್ಲಿ ಇರುವಂತಹ ಗ್ರ್ಯಾಂಡ್ ಐಲ್ಯಾಂಡ್ ಎನ್ನುವಂತಹ ಪ್ರದೇಶವನ್ನು ಖರೀದಿಸಿ ವಿಶ್ವದಾದ್ಯಂತ ಚದುರಿ ಹೋಗಿದ್ದ ಯಹೂದಿಗಳನ್ನು
ಇಲ್ಲಿ ಬಂದು ನೆಲೆಸುವಂತೆ ಕರೆಯನ್ನು ನೀಡುತ್ತಾನೆ. ಇದು 1829ರಲ್ಲಿ ಮಾಡಲಾಗಿದ್ದಂಥ ಯಹೂದಿಗಳ ರಾಷ್ಟ್ರ ನಿರ್ಮಾಣದ ಮೊದಲ ಪ್ರಯತ್ನ ಅಂತ ಹೇಳಲಾಗುತ್ತೆ. ಮ್ಯಾನ್ಯುಯಲ್ ನೋವಾ ಎನ್ನುವಂಥ ಅಮೇರಿಕಾದ ಮೇಯರ್ ಆಗಿದ್ದಂಥ ಯಹೂದಿ ವ್ಯಕ್ತಿ ಯಹೂದಿಗಳಿಗಾಗಿ ಒಂದು ರಾಷ್ಟ್ರವನ್ನು ನಿರ್ಮಿಸುವಂಥ ಮೊದಲ ಪ್ರಯತ್ನವನ್ನು ಸಾದರಪಡಿಸುತ್ತಾನೆ. ಯಹೂದಿಗಳು ತಮ್ಮ ತಾಯ್ನಾಡನ್ನು ನಿರ್ಮಿಸಿಕೊಳ್ಳುವ ವಿಚಾರದಲ್ಲಿ ಕೈಗೊಂಡ ಚಳುವಳಿಯೇ ಝಿಯೋನಿಸಂ ಅಥವಾ ಝಿಯೋನಿಸ್ಟ್ ಚಳುವಳಿ. ಇದು ಅವರ ತಾಯ್ನಾಡಿನ ನಿರ್ಮಾಣದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹಾಗೂ ಮೊದಲ ಪ್ರಯತ್ನವಾಗಿರುತ್ತದೆ. 19ನೇ ಶತಮಾನದ ಅಂತ್ಯದಲ್ಲಿ ಯಹೂದಿಗಳು ಪ್ಯಾಲೆಸ್ಟೈನ್ನಲ್ಲಿ ಯಹೂದಿ ರಾಷ್ಟ್ರವನ್ನು ಕಟ್ಟಲು ಆರಂಭಿಸಿದ ಚಳುವಳಿ ಇದಾಗಿರುತ್ತದೆ. ಪ್ಯಾಲೆಸ್ಟೈನ್ನಂತಹ ಭಾಗ ಅವರಿಗೆ ಅತ್ಯಂತ ಆಪ್ಯಾಯಮಾನವಾಗಿದ್ದು ಅಲ್ಲಿ ಅವರ ಮೂಲ ಸ್ಥಾನ ಪ್ಯಾಲೆಸ್ಟೈನೇ ಆಗಿದ್ದು, ಈಗಾಗಲೇ ತಿಳಿಸಿದಂತೆ ರೋಮನ್ ಸಾಮ್ರಾಟರು ಮತ್ತು ಆಟೋಮನ್ ಸಾಮ್ರಾಜ್ಯಗಳಿಂದ ಹೊರದೂಡಲ್ಪಟ್ಟಿದ್ದಂತಹ ಯಹೂದಿಗಳಿಗೆ ತುಂಬ ಪ್ರಿಯವಾಗಿದ್ದಂತಹ ಪ್ಯಾಲೆಸ್ಟೈನ್ನ ಭಾಗ ಅವರ ಪವಿತ್ರ ಸ್ಥಳಗಳನ್ನು ಕೂಡ ಒಳಗೊಂಡಿದ್ದು, ಜೆರೂಸಲೇಮ್, ಸಫೇದ್, ತಿಬೇರಿಯಸ್ ಮತ್ತು ಹೆಬ್ರಾನ್ನಂತಹ ಪವಿತ್ರ ಸ್ಥಳಗಳು ನೆಲೆಯಾಗಿದ್ದಂಥ ತಾಣ ಈ ಪ್ಯಾಲೆಸ್ಟೈನ್ ಆಗಿರುತ್ತದೆ. ಇಂತಹ ಒಂದು ಭಾಗದಲ್ಲಿ ತಮ್ಮ ಸ್ವತಂತ್ರ ರಾಷ್ಟ್ರವನ್ನು ಕಟ್ಟಿಕೊಳ್ಳಲು ಯಹೂದಿಗಳು ರೂಪಿಸಿದ ಪ್ರಮುಖ ಚಳುವಳಿಯೇ ಈ ಝಿಯೋನಿಸ್ಟ್ ಚಳುವಳಿ. ಈಗಾಗಲೇ ಜಗತ್ತಿನಾದ್ಯಂತ ಚದುರಿ ಹೋಗಿದ್ದ ಯಹೂದಿಗಳನ್ನು ಪುನಃ ಸಂಘಟಿಸಿ ತಮ್ಮ ಮೂಲ ಸ್ಥಾನವಾದಂತಹ ಪ್ಯಾಲೆಸ್ಟೈನ್ಗೆ ಕರೆತರುವ ಯೋಜನೆ ಈ ಝಿಯೋನಿಸ್ಟ್ ಚಳುವಳಿಯಾಗಿರುತ್ತದೆ. ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಒಂದು ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸುವ ಗುರಿಯೊಂದಿಗೆ ಯಹೂದಿಗಳು ಈ ಝಿಯೋನಿಸ್ಟ್ ಚಳುವಳಿಯನ್ನು ಕೈಗೆತ್ತಿಕೊಳ್ಳುತ್ತಾರೆ. ಈ ಚಳುವಳಿಯ ಮೂಲಕ ಯಹೂದಿಗಳಲ್ಲಿ ರಾಷ್ಟ್ರ ಪ್ರೇಮ ಮತ್ತು ಇಸ್ರೇಲ್ ರಾಷ್ಟ್ರದ ರಚನೆಯ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸುವಂಥ ಉತ್ಕಟ ಆಕಾಂಕ್ಷೆ ಅನ್ನೋದು ಮೂಡುತ್ತೆ. ಪ್ಯಾಲೆಸ್ಟೈನ್ ಭಾಗದಲ್ಲಿನ ಝಿಯೋನ್ ಎನ್ನುವ ಪರ್ವತದ ತಪ್ಪಲಿನಲ್ಲಿ ತಮ್ಮ ರಾಷ್ಟ್ರದ ನಿರ್ಮಾಣಕ್ಕಾಗಿ ಸಭೆ ಸೇರಿದಂತಹ ಮೊದಲ ಪ್ರಯತ್ನದ ಮೂಲಕ ಯಹೂದಿಗಳ ತಾಯ್ನಾಡಿನ ನಿರ್ಮಾಣದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಯತ್ನ ಮಾಡಲಾಗುತ್ತದೆ. ಈ ಝಿಯೋನ್ ಭಾಗದಲ್ಲಿ ಸಭೆ ಸೇರಿ ಪ್ಯಾಲೆಸ್ಟೈನ್ನ ತಮ್ಮ ಮೂಲ ನಿವಾಸದಲ್ಲಿ ಇಸ್ರೇಲ್ನಂತಹ ತಮ್ಮ ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಂಥ ಕಾರಣದಿಂದಾಗಿ ಈ ಒಂದು ಚಳುವಳಿಗೆ ಝಿಯೋನಿಸ್ಟ್ ಚಳುವಳಿ ಅಥವಾ ಝಿಯೋನಿಸಂ ಎಂದು ಕರೆಯಲಾಗಿದೆ. ವಿಶ್ವದಾದ್ಯಂತ ಚದುರಿ ಹೋಗಿದ್ದ ಯಹೂದಿಗಳು ಯುರೋಪಿನ ಅನೇಕ ರಾಷ್ಟ್ರಗಳಲ್ಲಿ ಹಿಂಸೆ, ಕ್ರೌರ್ಯ ಮತ್ತು ಶೋಷಣೆಗೆ ಒಳಗಾಗುತ್ತಿದ್ದರು. ಜರ್ಮನಿ, ರಷ್ಯಾ, ಫ್ರಾನ್ಸ್, ರೊಮೇನಿಯಾದಂತಹ ರಾಷ್ಟ್ರಗಳಲ್ಲಿ ಯಹೂದಿಗಳ ಕಷ್ಟ ವರ್ಣಿಸಲು ಅಸಾಧ್ಯವಾಗಿತ್ತು. ಅದರಲ್ಲೂ 2ನೇ ಮಹಾಯುದ್ಧದ ಪೂರ್ವದಲ್ಲಿ ಹಿಟ್ಲರ್ ಕೈಗೊಂಡಂತಹ ಕ್ರೂರ ಕ್ರಮಗಳು ಅಪಾರ ಪ್ರಮಾಣದಲ್ಲಿ ಅವರು ಪ್ಯಾಲೆಸ್ಟೈನ್ನ ಭಾಗಕ್ಕೆ ವಲಸೆಯನ್ನು ಕೈಗೆತ್ತಿಕೊಳ್ಳಲು ಕಾರಣವಾಗುತ್ತದೆ. ಈ ರೀತಿಯಾದಂತಹ ಒಂದು ಯುರೋಪ್ನಲ್ಲಿನ ಹಿಂಸೆಗಳ ಕಾರಣದಿಂದಾಗಿ ತಮ್ಮ ಒಂದು ಸ್ವತಂತ್ರ ನೆಲೆಯನ್ನು ಕಂಡುಕೊಳ್ಳುವಂಥ ಆಲೋಚನೆಗೆ ಒಳಗಾದಂಥ ಯಹೂದಿಗಳು ಝಿಯೋನಿಸ್ಟ್ ಚಳುವಳಿಯನ್ನು ಹೆಚ್ಚು ರಾಷ್ಟ್ರ ನಿರ್ಮಾಣದ ವಿಚಾರಕ್ಕಾಗಿ ತೊಡಗಿಸಿಕೊಂಡದ್ದು ಇಲ್ಲಿ ಮುಖ್ಯವಾದ ವಿಚಾರವಾಗುತ್ತದೆ. ಈ ಝಿಯೋನಿಸ್ಟ್ ಚಳುವಳಿಯ ಪ್ರಮುಖ ನಾಯಕರು ಎಂದರೆ ಥಿಯೋಡಾರ್ ಹರ್ಜೆಲ್ ಮತ್ತು ಲಿಯೋನ್ ಪಿಯೋನೋಸ್ಕರ್. ಪ್ರಮುಖ ಯಹೂದಿ ಮುಖಂಡರಾಗಿದ್ದ ಆಸ್ಟ್ರಿಯಾ ದೇಶಕ್ಕೆ ಸೇರಿದ ಥಿಯೋಡಾರ್ ಹರ್ಜೆಲ್ ಎನ್ನುವ ಯಹೂದಿ ಮುಖಂಡ ಹಾಗೂ ರಷ್ಯಾದ ಲಿಯೋನ್ ಪಿಯೋನೋಸ್ಕರ್ ಎನ್ನುವಂಥ ಯಹೂದಿ ನಾಯಕರು ಝಿಯೋನಿಸ್ಟ್ ಚಳುವಳಿಯನ್ನು ಮುನ್ನಡೆಸಿದಂಥ ಪ್ರಮುಖ ನಾಯಕರಾಗಿರುತ್ತಾರೆ. ಈ ಝಿಯೋನಿಸ್ಟ್ ಚಳುವಳಿಯ ನೇತಾರರಾದಂಥ ಥಿಯೋಡಾರ್ ಹರ್ಜೆಲ್ ಮುಖ್ಯವಾಗಿ ಯಹೂದಿ ರಾಜ್ಯ ಎನ್ನುವ ಒಂದು ಕೃತಿಯನ್ನು ರಚಿಸಿ ಯಹೂದಿಗಳಿಗೆ ಒಂದು ಸ್ವತಂತ್ರ ರಾಷ್ಟ್ರ ನಿರ್ಮಾಣದ ಅಗತ್ಯತೆಯನ್ನು ಮನದಟ್ಟು ಮಾಡಿಕೊಡುತ್ತಾನೆ. ಯಹೂದಿಗಳು ತಮ್ಮ ಸ್ವತಂತ್ರ ತಾಯ್ನಾಡಾದಂಥ
ಇಸ್ರೇಲನ್ನ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನಿರ್ಮಿಸಿಕೊಳ್ಳುವಂಥ ಒಂದು ಯೋಜನೆಯನ್ನು ಅವರಿಗೆ ಕೊಟ್ಟಿದ್ದೆ ಈ ಥಿಯೋಡರ್ ಹರ್ಜಲ್ ಎಂದು ಪ್ರಸ್ತಾಪಿಸಲಾಗುತ್ತದೆ. ಈ ಹರ್ಜಲ್ ಮತ್ತು ಲಿಯೋನ್ ಪಿಯೋನೋಸ್ಕರ್ರ ಒತ್ತಾಸೆಯ ಮೇರೆಗೆ 1882ರಿಂದ ಝಿಯೋನಿಸ್ಟ್ ಚಳುವಳಿ ಪ್ರಾರಂಭವಾಗುತ್ತದೆ. ಈ ಒಂದು ಚಳುವಳಿಯ ಮೂಲಕವಾಗಿ ಯಹೂದಿಗಳು ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸಿಕೊಳ್ಳುವಂಥ ಪರಿಕಲ್ಪನೆಗೆ ಬಂದು ಆ ನಂತರದಲ್ಲಿ ಅವರು ಒಂದು ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನವನ್ನು ಆಯೋಜಿಸಿಕೊಳ್ಳುತ್ತಾರೆ. ಈ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನವನ್ನು ಆಯೋಜಿಸಿದ್ದು ಥಿಯೋಡರ್ ಹರ್ಜಲ್ನ ಒಂದು ಪ್ರಮುಖವಾದಂತಹ ಸಾಧನೆ. ಯಹೂದಿಗಳ ಮುಖಂಡನಾಗಿ ಎಲ್ಲರಲ್ಲಿ ಒಳ್ಳೆಯ ಅಭಿಪ್ರಾಯಕ್ಕೆ ಗುರಿಯಾದಂತಹ ಥಿಯೋಡರ್ ಹರ್ಜಲ್ ಒಂದು ಕರೆಯನ್ನು ನೀಡಲಾಗಿ ಆತನ ಕರೆಗೆ ಒಗೊಟ್ಟಂತಹ ವಿಶ್ವದಾದ್ಯಂತ ಇರುವಂತಹ ಪ್ರಮುಖ ಯಹೂದಿ ನಾಯಕರುಗಳು ಝಿಯೋನಿಸ್ಟ್ ಪ್ರಥಮ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸುತ್ತಾರೆ. ಈ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನ 1897ರಲ್ಲಿ ಏರ್ಪಡುತ್ತದೆ. 1897ರಲ್ಲಿ ಪ್ರಥಮ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನ ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿ ಆಯೋಜಿಸಲಾಗುತ್ತದೆ. ಇದರ ಸಂಘಟಕ ಹರ್ಜಲ್ ಆಗಿದ್ದು ಆತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿದ್ದ ಯಹೂದಿಗಳ ತಾಯ್ನಾಡನ್ನು ಸೃಷ್ಟಿಸುವಂಥ ಕಾರ್ಯಕ್ಕಾಗಿ ವಿಶ್ವದಾದ್ಯಂತ ಇರುವ ಪ್ರಮುಖ ಯಹೂದಿ ನಾಯಕರುಗಳನ್ನು ಆತ ಈ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನಕ್ಕೆ ಆಹ್ವಾನಿಸುತ್ತಾನೆ. ಯಹೂದಿಗಳ ಮೂಲ ಸ್ಥಾನವನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲೇ ರೂಪಿಸುವಂಥದ್ದು ಆತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿದ್ದಂತಹ ವಿಚಾರವಾಗಿದ್ದು ಅದರ ಒಂದು ಯಶಸ್ವಿಗಾಗಿ ಈ ಝಿಯೋನಿಸ್ಟ್ ಚಳುವಳಿಯನ್ನು ಪ್ರಾರಂಭಿಸುವಂತಹ ಉದ್ದೇಶವನ್ನು ಆತ ಸಮ್ಮೇಳನದಲ್ಲಿ ಪ್ರಸ್ತಾಪಿಸಿ ಇಲ್ಲಿ ಯಹೂದಿಗಳ ಬೆಂಬಲವನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾನೆ. ಈ ಸಮ್ಮೇಳನದಲ್ಲಿ ಪ್ರಸ್ತಾಪಿಸಲಾದಂಥ ಹಾಗೂ ಕೈಗೊಂಡಂಥ ಮೂರು ಪ್ರಮುಖ ನಿರ್ಣಯಗಳು ಅಂದರೆ, ಒಂದು, ಝಿಯೋನಿಸ್ಟ್ ಚಳುವಳಿಗೆ ಯಹೂದಿಗಳನ್ನು ಸೆಳೆಯುವಂಥದ್ದು; ಎರಡು, ಯಹೂದಿಗಳ ಮೂಲ ನೆಲೆಯಾದ ಪ್ಯಾಲೆಸ್ಟೈನ್ನ ಭಾಗಕ್ಕೆ ಅವರನ್ನು ಕರೆತಂದು ಸ್ವತಂತ್ರ ರಾಷ್ಟ್ರವೊಂದನ್ನು ನಿರ್ಮಿಸುವಂಥದ್ದು ಹಾಗೂ ವಿಶ್ವದಾದ್ಯಂತ ಚದುರಿ ಹೋಗಿದ್ದಂತಹ ಯಹೂದಿಗಳನ್ನು ಮಾತೃಸ್ಥಾನವಾದ ಪ್ಯಾಲೆಸ್ಟೈನ್ನ ಭಾಗದ ಕಡೆಗೆ ಅವರನ್ನು ಒಲಿಸಿಕೊಳ್ಳುವಂಥ ವಿಚಾರ ಇಲ್ಲಿ ಅಂಗೀಕೃತವಾಗುತ್ತೆ. ಇಂತಹ ಒಂದು ಪ್ರಸ್ತಾವನೆಗಳೊಂದಿಗೆ ಯಹೂದಿ ನಾಯಕರುಗಳು ಚರ್ಚೆಯನ್ನು ನಡೆಸಿ ಆ ನಂತರದಲ್ಲಿ ತೆಗೆದುಕೊಂಡಂತಹ ತೀರ್ಮಾನದ ಅನ್ವಯ ಬೇರೆ ಯಾವುದೋ ಭಾಗದಲ್ಲಿ ಅವರು ರಾಷ್ಟ್ರವೊಂದನ್ನು ನಿರ್ಮಿಸಿಕೊಳ್ಳುವುದಕ್ಕಿಂತ ತಮ್ಮ ಮೂಲ ನೆಲೆಯಾದಂಥ ಪ್ಯಾಲೆಸ್ಟೈನ್ನ ಭಾಗದಲ್ಲೇ ಅವರು ತಮ್ಮ ತಾಯ್ನಾಡನ್ನು ನಿರ್ಮಿಸಿಕೊಳ್ಳುವಂಥ ನಿರ್ಧಾರ ಸೂಕ್ತವೆಂದು ಹರ್ಜಲ್ನ ಅಭಿಪ್ರಾಯದಂತೆ ಯಹೂದಿಗಳೆಲ್ಲರೂ ಕೂಡ ಈ ಝಿಯೋನಿಸ್ಟ್ ಚಳುವಳಿಯಲ್ಲಿ ಪ್ಯಾಲೆಸ್ಟೈನ್ ಭಾಗದಲ್ಲಿ ತಮ್ಮ ಸ್ವತಂತ್ರ ಮಾತೃ ರಾಷ್ಟ್ರವನ್ನು ನಿರ್ಮಿಸಿಕೊಳ್ಳುವಂಥ ಒಂದು ಕಟ್ಟಿನ ನಿರ್ಧಾರಕ್ಕೆ ತೀರ್ಮಾನಕ್ಕೆ ಬರುತ್ತಾರೆ. ಇದರ ನಂತರದಲ್ಲಿ ಅವರು ಟರ್ಕಿಯ ಸುಲ್ತಾನನಲ್ಲಿ ಈ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರುವಂಥ ಬೆಂಬಲಕ್ಕಾಗಿ ಮನವಿಯನ್ನು ಸಲ್ಲಿಸುತ್ತಾರೆ. ಆದರೆ ಇದಕ್ಕೆ ತಕ್ಕ ಮಟ್ಟಿನ ಪ್ರತಿಕ್ರಿಯೆ ಟರ್ಕಿಯ ಸುಲ್ತಾನನಲ್ಲಿ ದೊರೆಯೋದಿಲ್ಲ. ಅದಕ್ಕೆ ವ್ಯತಿರಿಕ್ತವಾದಂಥ ಅರಬ್ಬರಿಗೆ ಬೆಂಬಲವನ್ನು ಸೂಚಿಸುವಂಥ ಟರ್ಕಿಯ ಸುಲ್ತಾನನ ಧೋರಣೆಯನ್ನು ಯಹೂದಿಗಳು ವಿರೋಧಿಸುತ್ತಾರೆ. ಥಿಯೋಡರ್ ಹರ್ಜಲ್ ಮತ್ತು ಲಿಯೋನ್ ಪಿಯೋನೋಸ್ಕರ್ ನಂತರ ಝಿಯೋನಿಸ್ಟ್ ಚಳುವಳಿಯನ್ನು ಮುನ್ನಡೆಸಿದಂಥ ಪ್ರಮುಖ ನಾಯಕ ಡಾಕ್ಟರ್ ಚೈಮ್ ವಿಸ್ಮನ್ 1914ರ ಮೊದಲ ಮಹಾಯುದ್ಧದ ಹೊತ್ತಿಗೆ ಝಿಯೋನಿಸ್ಟ್ ಚಳುವಳಿ ಪ್ರಬಲಗೊಂಡಿದ್ದು ಇದರ ನಾಯಕತ್ವವನ್ನು ಡಾಕ್ಟರ್ ಚೈಮ್ ವಿಸ್ಮನ್ ಕೈಗೆತ್ತಿಕೊಳ್ಳುತ್ತಾರೆ. ಇದು ಈಗ ತನ್ನ ತೀವ್ರಗತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಝಿಯೋನಿಸ್ಟ್ ಚಳುವಳಿಯನ್ನು ಕೈಗೆತ್ತಿಕೊಂಡಂಥ ಡಾಕ್ಟರ್ ಚೈಮ್ ವಿಸ್ಮನ್ ಅದನ್ನು ಪರಿಣಾಮಕಾರಿಯಾಗಿ ಚಾಲನೆಗೊಳಿಸಿ ಅದರ ಯಶಸ್ಸನ್ನು ಇಸ್ರೇಲ್ ರಾಷ್ಟ್ರದ ನಿರ್ಮಾಣದವರೆಗೆ ಕೊಂಡೊಯ್ಯುವಂತಹ ಕೀರ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಡಾಕ್ಟರ್ ಚೈಮ್ ವಿಸ್ಮನ್ ಮೂಲತಃ ಒಬ್ಬ ಪ್ರಾಧ್ಯಾಪಕನಾಗಿದ್ದು ರಸಾಯನಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದ ಆತ ರಷ್ಯಾದಲ್ಲಿ ನೆಲೆಸಿದ್ದು ಆ ನಂತರದಲ್ಲಿ ಝಿಯೋನಿಸ್ಟ್ ಚಳುವಳಿಯ ಕಡೆಗೆ ಆಕರ್ಷಿತನಾಗಿ ಯಹೂದಿಗಳಿಗಾಗಿ ಒಂದು ತಾಯ್ನಾಡನ್ನು ನಿರ್ಮಿಸುವಂಥ ಕಾಯಕವನ್ನು
ತನ್ನ ಕೈಗೆತ್ತಿಕೊಂಡು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿ ಎಲ್ಲರ ಬೆಂಬಲವನ್ನು ಸಾಧಿಸುತ್ತಾನೆ. ಈ ನಿಟ್ಟಿನಲ್ಲಿ ಆತ ಝಿಯನಿಸ್ಟ್ ಚಳುವಳಿಗೆ ಬೇಕಾಗಿದ್ದಂಥ ಹಣ ಸಂಗ್ರಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೆ. ಝಿಯನಿಸ್ಟ್ ಚಳುವಳಿಯಲ್ಲಿ ಅತ್ಯಂತ ಮುಖ್ಯವಾಗಿ ಡಾಕ್ಟರ್ ಚೈಮ್ ವಿಜ್ಮನ್ ಕೈಗೊಂಡಂತಹ ಪ್ರಯತ್ನ ಇದಾಗಿದ್ದು, ಆತ ಎರಡು ಸಂಘಟನೆಗಳ ಮೂಲಕ ಅಥವಾ ನಿಧಿ ಸಂಗ್ರಹದ ವಿಭಾಗಗಳ ಮೂಲಕ ತಮ್ಮ ರಾಷ್ಟ್ರದ ನಿರ್ಮಾಣಕ್ಕೆ ಬೇಕಾಗಿದ್ದಂಥ ಆರ್ಥಿಕ ಸಹಕಾರಕ್ಕೆ ಹಣವನ್ನು ಸರಿದೂಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ. ಇದು ಆತನ ನಂತರದ ಕಾರ್ಯಾಚರಣೆಗಳಿಗೆ ಬಹಳಷ್ಟು ಅನುಕೂಲತೆಯನ್ನು ಕಲ್ಪಿಸುತ್ತದೆ. ಡಾಕ್ಟರ್ ಚೈಮ್ ವಿಜ್ಮನ್ JNF ಮತ್ತು JCT ಎಂಬ ಎರಡು ನಿಧಿಗಳನ್ನು ಸ್ಥಾಪನೆಯನ್ನು ಮಾಡುತ್ತಾನೆ. JNF ಎಂದರೆ ಜ್ಯೂಸ್ ನ್ಯಾಷನಲ್ ಫಂಡ್ ಎಂದು, JCT ಎಂದರೆ ಜ್ಯೂಸ್ ಕಲೋನಿಯಲ್ ಟ್ರಸ್ಟ್ ಎಂದು ಕರೆಯಲಾಗುತ್ತದೆ. ಈ JNF ಅಥವಾ ಯಹೂದಿಗಳ ರಾಷ್ಟ್ರೀಯ ನಿಧಿ ಹಾಗೂ JCT ಯಹೂದಿಗಳ ವಸಾಹತು ನಿಧಿ ಎನ್ನುವಂಥ ಎರಡು ನಿಧಿ ಸಂಗ್ರಹದ ಸಂಘಟನೆಗಳ ಮೂಲಕವಾಗಿ ವಿಶ್ವದಾದ್ಯಂತ ಇರುವ ಯಹೂದಿಗಳಿಂದ ತನ್ನ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಅಥವಾ ಕಾರ್ಯಾಚರಣೆಗೆ ಬೇಕಾದಂತಹ ಅಪಾರ ಪ್ರಮಾಣದ ಹಣವನ್ನು ನಿಧಿಯನ್ನು ಸಂಗ್ರಹಣೆಯನ್ನು ಮಾಡುವಲ್ಲಿ ಯಶಸ್ವಿಯಾದಂಥ ಡಾಕ್ಟರ್ ಚೈಮ್ ವಿಜ್ಮನ್ ಆನಂತರದಲ್ಲಿ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಆತ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂತಹ ವೇದಿಕೆಯನ್ನು ಸಜ್ಜುಗೊಳಿಸುತ್ತಾನೆ. ಝಿಯೋನಿಸ್ಟ್ ಚಳುವಳಿಯ ನೇತಾರನಾಗಿ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮುನ್ನಡೆಸುವಂಥ ಡಾಕ್ಟರ್ ಚೈಮ್ ವಿಜ್ಮನ್ಗೆ ಎರಡು ಸಂದರ್ಭಗಳು ಅತ್ಯಂತ ಪೂರಕವಾಗಿ ನೆರವಿಗೆ ಬರುತ್ತದೆ. ಮೊದಲನೇದಾಗಿ ಒಂದನೇ ಮಹಾಯುದ್ಧದ ಅವಧಿ, ಯಹೂದಿಗಳು ಮತ್ತು ಒಂದನೇ ಮಹಾಯುದ್ಧ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅದರ ಒಂದು ಕಾರ್ಯಾಚರಣೆ ಮತ್ತು ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸು ಡಾಕ್ಟರ್ ಚೈಮ್ ವಿಜ್ಮನ್ರಿಗೆ ಸಲ್ಲುತ್ತದೆ. ದೂರದೃಷ್ಟಿಯನ್ನು ಹೊಂದಿದ್ದ ಡಾಕ್ಟರ್ ಚೈಮ್ ವಿಜ್ಮನ್ ಮಿತ್ರ ರಾಷ್ಟ್ರಗಳಲ್ಲಿ ಪ್ರಮುಖವಾದ ಬ್ರಿಟನ್ಗೆ ಒಂದನೇ ಮಹಾಯುದ್ಧದ ಕಾಲದಲ್ಲಿ ಯಹೂದಿಗಳ ಬೆಂಬಲವನ್ನು ನೀಡುವಂತಹ ಘೋಷಣೆಯನ್ನು ಮಾಡುತ್ತಾನೆ. ಇದಕ್ಕೆ ಯಹೂದಿಗಳ ಸಂಪೂರ್ಣ ಬೆಂಬಲವಿದ್ದು ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಅನೇಕ ರಾಷ್ಟ್ರಗಳ ಸಂಪರ್ಕವನ್ನು ಸಾಧಿಸಿ ತನ್ನ ನೆರವಿಗೆ ಬರುವಂಥ ಒಂದು ಕರೆಯನ್ನು ನೀಡಿದಾಗ ಆ ಒಂದು ಹಂತದಲ್ಲಿ ಬ್ರಿಟನ್ನ ನೆರವಿಗೆ ನಿಂತು ಆರ್ಥಿಕ ಸಹಕಾರವನ್ನು ಮತ್ತು ಸೇನಾ ನೆರವನ್ನು ಒದಗಿಸಿ ಒಂದನೇ ಮಹಾಯುದ್ಧದ ಕಾಲದಲ್ಲಿ ಯಹೂದಿಗಳು ಮಿತ್ರ ರಾಷ್ಟ್ರಗಳ ಕಡೆ ಹೋರಾಟವನ್ನು ಮಾಡುವಲ್ಲಿ ಹಾಗೂ ಅದರಿಂದ ಲಾಭವನ್ನು ಪಡೆಯುವಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದು ಡಾಕ್ಟರ್ ಚೈಮ್ ವಿಜ್ಮನ್ನ ಕಾರಣದಿಂದಾಗಿ. ಆತ ನೀಡಿದಂಥ ನೆರವಿಗೆ ಪ್ರತಿಯಾಗಿ ಇಂಗ್ಲೆಂಡ್ ಸಾಕಷ್ಟು ಮುಂದಿನ ಹಂತಗಳಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ನೆರವಾಗುವಂತಹ ಸನ್ನಿವೇಶಗಳು ಕಂಡುಬರುತ್ತದೆ. ಪ್ಯಾಲೆಸ್ಟೈನ ಭಾಗದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತಳೆದಿದ್ದಂತಹ ಬ್ರಿಟನ್ ತನ್ನದೇ ಆದಂತಹ ಒಂದು ಅಂತರ್ಗತ ಯೋಜನೆಯನ್ನು ಹೊಂದಿದ್ದು ಆ ಕಾರಣದಿಂದಾಗಿಯೂ ಈ ಯಹೂದಿಗಳಿಗೆ ಅಲ್ಲಿ ರಾಷ್ಟ್ರದ ನಿರ್ಮಾಣಕ್ಕೆ ನೆರವಾಗುವಂಥ ಒಂದು ವಿಚಾರ ಈ ಚೈಮ್ ವಿಜ್ಮನ್ನ ಅರಿವಿಗೆ ಬಂದಿತ್ತು. ಅದರಂತೆ ಆತ ಆ ವಿಚಾರವನ್ನು ಬ್ರಿಟನ್ಗೆ ಮನದಟ್ಟು ಮಾಡಿಕೊಟ್ಟು ಸಂಪೂರ್ಣವಾದಂತಹ ಬೆಂಬಲವನ್ನು ಒಂದನೇ ಮಹಾಯುದ್ಧದ ಕಾಲದಲ್ಲಿ ನೀಡುತ್ತಾನೆ. ಇದಕ್ಕೆ ಪ್ರತಿಯಾಗಿ ಬ್ರಿಟನ್ ಕೂಡ ಪ್ಯಾಲೆಸ್ಟೈನ್ ಭಾಗದಲ್ಲಿ ತನ್ನ ಸ್ನೇಹಿತ ಯಹೂದಿ ರಾಷ್ಟ್ರವೊಂದನ್ನು ಕಟ್ಟಿದ ನಂತರದಲ್ಲಿ ಆ ಭಾಗದಲ್ಲಿನ ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ನಿಯಂತ್ರಕ ಕೇಂದ್ರವಾದಂತಹ ಸುಯೆಜ್ ಕಡಲು ಕಾಲುವೆಯ ಒಂದು ನಿಯಂತ್ರಣಕ್ಕಾಗಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರವೊಂದರ ನಿರ್ಮಾಣವಾಗುವುದರ ಮೂಲಕ ತನ್ನ ಸ್ನೇಹಿತನೊಬ್ಬನನ್ನು ಹುಡುಕಿಕೊಳ್ಳುವಂಥ ಒಂದು ದೂರಾಲೋಚನೆಯನ್ನು ಬ್ರಿಟನ್ ಹೊಂದಿದ್ದು ಟರ್ಕಿಯ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಬರುತ್ತಿದ್ದಂಥ ಈ ಪ್ಯಾಲೆಸ್ಟೈನ್ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ತನ್ನದೇ ಆದಂತಹ ಒಂದು ಬೆಂಬಲ ಮತ್ತು ನೆರವನ್ನು ನೀಡುವಂಥ ದೂರದೃಷ್ಟಿಯಿಂದ ಕೂಡಿದ ಒಂದು ನಿರ್ಧಾರಕ್ಕೆ ಬ್ರಿಟನ್ ಬಂದು ತಲುಪುತ್ತದೆ. ಹೀಗಾಗಿ ಒಂದನೇ ಮಹಾಯುದ್ಧದ ಕಾಲದಲ್ಲಿ ತನ್ನ ರಾಷ್ಟ್ರ ನಿರ್ಮಾಣಕ್ಕಾಗಿ ಬೆಂಬಲವನ್ನು ಸೂಚಿಸಿದಂಥ ಡಾಕ್ಟರ್ ಚೈಮ್ ವಿಜ್ಮನ್ ಬ್ರಿಟನ್ನ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ. ಹಾಗೆಯೇ ತನ್ನ ಮುಂದಿನ ವ್ಯಾಪಾರ ಮತ್ತು ವಾಣಿಜ್ಯದ
ನಿಯಂತ್ರಣಕ್ಕಾಗಿಯೂ ಕೂಡ ಈ ಭಾಗದಲ್ಲಿ ಪ್ಯಾಲೆಸ್ಟೈನ್ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಬ್ರಿಟನ್ ಬೆಂಬಲವನ್ನು ನೀಡುವಂತಹ ಎಲ್ಲ ಪ್ರಯತ್ನಗಳನ್ನು ಮುಂದುವರಿಸುತ್ತದೆ. ಹೀಗಾಗಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರಗಳ ನಿರ್ಮಾಣಕ್ಕೆ ಅಗತ್ಯವಾದಂತಹ ವೇದಿಕೆಯನ್ನು ತನ್ನದೇ ಆದ ಚಾಣಾಕ್ಷ ರಾಜನೀತಿಯ ಮೂಲಕವಾಗಿ ಡಾಕ್ಟರ್ ಚೆಂಗ್ ವಿಜ್ಮನ್ ನಿರ್ಧರಿಸಿ ಬ್ರಿಟನ್ನ ಜೊತೆ ಸಖ್ಯವನ್ನು ಪಡೆದು ಒಂದನೇ ಮಹಾಯುದ್ಧದಲ್ಲಿ ನೆರವನ್ನು ನೀಡಿ ಮುಂದಿನ ಬೆಳವಣಿಗೆಗಳಿಗೆ ತನ್ನ ಪಾತ್ರವನ್ನು ನಿರ್ವಹಿಸುತ್ತಾನೆ. ಇದರ ಫಲಶ್ರುತಿಯಾಗಿ ಬ್ರಿಟನ್ 1917ರಲ್ಲಿ ಬಲ್ಫೋರ್ ಘೋಷಣೆಯನ್ನು ಹೊರಡಿಸುತ್ತದೆ.